ಸ್ಪೆಷಲ್ ರೆಸಿಪಿ ಅಥವಾ ಸ್ಪೆಷಲ್ ತಿಂಡಿ ಏನಾದರೂ ಮಾಡ್ತಾ ಇರ್ತೇವಲ್ವಾ, ಹಾಗೆ ನಾನು ಕೂಡ ಈ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಸಾರಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಇದರ ಟೇಸ್ಟೇ ಬೇರೆ. ಹಾಯ್, ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ಸಂಡೇ, ಸಂಡೇ ಅಂದಮೇಲೆ ಎಲ್ಲರೂ ಒಂದು ಸ್ಪೆಷಲ್ ರೆಸಿಪಿ ಅಥವಾ ಸ್ಪೆಷಲ್ ತಿಂಡಿ ಏನಾದರೂ ಮಾಡ್ತಾ ಇರ್ತೇವಲ್ವಾ, ಹಾಗೆ ನಾನು ಕೂಡ ಇವತ್ತು ಸಂಡೇ ಮನೆಯಲ್ಲೇ ಇದ್ದೇನೆ, ಟೈಮ್ ಇದೆ. ಹಾಗೆ ಇವತ್ತು ಒಂದು ಸಿಂಪಲಾದ ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಚಿಕನ್ ರೆಸಿಪಿಯನ್ನು ತುಂಬ ಕಡಿಮೆನೇ ಅಪ್ಲೋಡ್ ಮಾಡಿದ್ದು ಅಂತ ಹೇಳ್ಬೋದು. ಫಿಶ್ ರೆಸಿಪಿ ಆದರೆ ತುಂಬಾ ಮಾಡ್ತಾ ಇರ್ತೇನೆ, ಆದರೆ ಚಿಕನ್ ತುಂಬಾ ಕಡಿಮೆ ಮಾಡೋದು. ಹಾಗೆ ಇವತ್ತು ಸಿಂಪಲಾಗಿ ಹಳ್ಳಿಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿದ, ಅದು ಕೂಡ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಈ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ಈ ರೆಸಿಪಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗ್ಬೋದು. ಹಾಗೆ ಇವಾಗ ಈ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೇನೆ ಅಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ 12 ಉದ್ದ ಮೆಣಸು ಹಾಗೂ 5 ಗೆಡ್ಡೆ ಮೆಣಸನ್ನು ತೊಗೊಂಡಿದ್ದೇನೆ. ಅರ್ಧ ಟೀಸ್ಪೂನ್ ಆಗುವಷ್ಟು ಅರಸಿನ, 10 ಬೆಳ್ಳುಳ್ಳಿ ಹೆಸಲು, ಕಾಲು ಟೀಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಇಲ್ಲಿ ಮೆಂತ್ಯಕಾಳನ್ನು ತೊಗೊಂಡಿದ್ದೇನೆ. 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಕಾಲು ಟೀಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಸ್ವಲ್ಪ ಹುಣಸೆ ಹಣ್ಣು ನೋಡಿ ಸ್ವಲ್ಪನೇ ತೊಗೊಂಡಿದ್ದೇನೆ. ಅದೇ ರೀತಿ 2 ಟೀಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ. ಕಾಲು ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ನಾನಿಲ್ಲಿ ಕರಿಬೇವನ್ನು ಕೂಡ ತೊಗೊಂಡಿದ್ದೇನೆ. 1 ಅರ್ಧ ಟೀಸ್ಪೂನ್ ಆಗುವಷ್ಟು ಬಾಡಿಶೇಪು, ಇಲ್ಲಿ ಲವಂಗ, ಏಲಕ್ಕಿ ಮತ್ತು ಜಾಯಿಕಾಯಿ, ಹೂ ಇಷ್ಟನ್ನು ತೊಗೊಂಡಿದ್ದೇನೆ. ಚಕ್ಕೆ ಕೂಡ ಹಾಕ್ಬೋದು, ನನ್ನಲ್ಲಿ ಚಕ್ಕೆ ಇರಲಿಲ್ಲ ಹಾಗೆ ನಾನು ಹಾಕಲಿಲ್ಲ. ಇಷ್ಟನ್ನೆಲ್ಲ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿ ತೊಗೊಂಡಿದ್ದೇನೆ. 2 ನೀರುಳ್ಳಿಯನ್ನು ನಾನು ಎಣ್ಣೆ ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯಿಯನ್ನು ತುರಿದು ಫ್ರೈ ಮಾಡಿ ತೊಗೊಂಡಿದ್ದೇನೆ. ಕಾಯಿ ತುರಿಯನ್ನು ಫ್ರೈ ಮಾಡುವಾಗ ಎಣ್ಣೆ ಹಾಕಲಿಲ್ಲ, ಮತ್ತು ಉಳಿದ ಎಲ್ಲವನ್ನು ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇನೆ. ಈಗ ಎಲ್ಲವನ್ನು ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ. ಇಲ್ಲಿ ಚಿಕನ್ ಸಾರು ಮಾಡುವಾಗ ಈ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಸಾರಿದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ, ಅದೇ ರೀತಿ ತುಂಬ ರುಚಿ ಕೂಡ ಆಗ್ತದೆ. ಹಾಗೆ ಇದೆಲ್ಲವನ್ನು ಫ್ರೈ ಮಾಡಿ ಆಗಿದೆ, ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ನೋಡಿ, ಇಲ್ಲಿ ಮಸಾಲ ಕೂಡ ಇವಾಗ ಗ್ರೈಂಡ್ ಆಗ್ತಾ ಬಂತು. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಇವಾಗ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಅಂತೇಳಿ. ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಕೂಡ ಆಯಿತು. ಇವಾಗ ಚಿಕನ್ ಎಷ್ಟಿದೆ, ಅದೇ ರೀತಿ ಚಿಕನನ್ನು ಯಾವ ಥರ ನಾನು ಬೇಯಿಸ್ತಾ ಇದ್ದೇನೆ ಅಂತೇಳಿ ನೋಡೋಣ. ನಾನಿಲ್ಲಿ 1.5 ಕೆಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1.5 ಕೆಜಿ ಆಗುವಷ್ಟು ಚಿಕನನ್ನು ನಾನು ತೊಳೆದು ತೊಗೊಂಡಿದ್ದೇನೆ. ನಾನು ಮಸಾಲೆ ರೆಡಿ ಮಾಡಿದ್ದು 1.5 ಕೆಜಿಗಾಗುವಷ್ಟೇ. ಇದನ್ನೆಲ್ಲ ಇವಾಗ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನೀರುಳ್ಳಿಯನ್ನೆಲ್ಲ ಫ್ರೈ ಮಾಡಿ ಚಿಕನನ್ನು ಬೇಯಿಸ್ತೇನೆ. ಈಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಇವತ್ತಿನ ಚಿಕನ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ಪಾತ್ರೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಆಯಿತು. ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ. ಈಗ ಈ ಎಣ್ಣೆಗೆ ನಾನು 1 ನೀರುಳ್ಳಿಯನ್ನು ಹಾಕ್ತೇನೆ. ಇಲ್ಲಿ ನಾನು ದೊಡ್ಡ ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಬಂತು. 1 ಟೊಮೆಟೊ, 2 ಕಾಯಿಮೆಣಸು ಹಾಗೂ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನೆಲ್ಲ ಹಾಕ್ತೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು.
ಈಗ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ. ನೋಡಿ ಈಗ ಇದು ಫ್ರೈ ಮಾಡಿದ್ದು ಸಾಕು, ಟೊಮೆಟೊವನ್ನೆಲ್ಲ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ಈಗ ನಾನು ಚಿಕನನ್ನು ಹಾಕ್ತೇನೆ. ಚಿಕನನ್ನು ಹಾಕಿ ಆಯಿತು. ಈಗ ನಾನು ಈ ಚಿಕನಿಗೆ ಅರ್ಧ ಟೀಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕ್ತೇನೆ. ಇದಕ್ಕೆ ನೀರನ್ನು ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಮತ್ತು ಬೆಂದಾಗುವಾಗ ನೀರೆಲ್ಲ ಬಿಡ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ತೇನೆ. ಈಗಲೇ ಹಾಕೋದಿಲ್ಲ, ಒಂದು ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ತೇನೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ತೇನೆ. ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಚಿಕನಿಗೆ. ಈಗ ನಾನು ಉಪ್ಪನ್ನು ಹಾಕ್ತೇನೆ, ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇನ್ನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಸೌಟು ಹಾಕಿ ಒಮ್ಮೆ ತಿರುಗಿಸ್ತಾ ಇರಬೇಕು, ಇಲ್ಲದಿದ್ರೆ ಅದು ಅಡಿ ಹಿಡಿಯುತ್ತದೆ. ಯಾಕೆಂದರೆ ಮಣ್ಣಿನ ಪಾತ್ರೆ ಅಲ್ವಾ, ಅದೇ ರೀತಿ ಸೌದೆ ಒಲೆಯಲ್ಲಿ ನಾನು ಮಾಡ್ತಿರೋದು, ಬೇಗನೆ ಅಡಿ ಹಿಡಿಯುತ್ತದೆ. ಹಾಗೆ ಆವಾಗವಾಗ ಬಂದು ಸೌಟು ಹಾಕಿ ತಿರುಗಿಸಿದರೆ ಸಾಕಾಗ್ತದೆ. ನೋಡಿ ಇಲ್ಲಿ ಮಸಾಲೆ ಕೂಡ ಇವಾಗ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇನ್ನು ಚಿಕನ್ ಬೆಂದ ಕೂಡಲೇ ಈ ಮಸಾಲವನ್ನು ಹಾಕಿ ಕುದಿಸ್ತೇನೆ. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ, ನಾನೀಗ ಮಸಾಲವನ್ನು ಹಾಕ್ತೇನೆ. ನೋಡಿ ಮಸಾಲದ್ದು ಕಲರ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಚಿಕನ್ ಸಾರನ್ನು ನಾನು ಇಷ್ಟು ತೆಳುವಾಗಿಟ್ಟಿದ್ದೇನೆ. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ಕುದೀತಾ ಇದ್ದ ಹಾಗೆ ದಪ್ಪವಾಗ್ತದೆ, ಹಾಗೆ ಇಷ್ಟು ತೆಳುವಾಗಿಟ್ಟಿದ್ದೇನೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕಿ ಆದಮೇಲೆ ಇಷ್ಟು ತೆಳುವಾಗಿ ಮಾಡಿದ್ದೇನೆ. ಈಗ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಕುದಿಸ್ತೇನೆ. ಫ್ರೆಂಡ್ಸ್, ಇವಾಗ ಚಿಕನ್ ಸಾರು ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಇವಾಗ ಇದು ಆಯಿತು. ಇವಾಗ ನೋಡಿ ಸಾರು ತುಂಬ ದಪ್ಪ ಆಯಿತು. ಈ ಸಾರು ತಂದಾಗ ಇನ್ನೂ ದಪ್ಪ ಆಗ್ತದೆ. ಇವಾಗ ಇದು ಸಾಕು, ಇದನ್ನು ನಾನು ಕೆಳಗಿಳಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಚಿಕನ್ ಸಾರು ರೆಡಿಯಾಯಿತು. ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಇದರ ಟೇಸ್ಟೇ ಬೇರೆ. ಫ್ರೆಂಡ್ಸ್, ಇವಾಗ ಚಿಕನ್ ಸಾರು ಕೂಡ ಮಾಡಿ ಆಯಿತು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಯಾವಾಗಲೂ ಯಾವ ಪದಾರ್ಥ ಕೂಡ ತುಂಬ ಟೇಸ್ಟಿ ಆಗಿರ್ತದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಅದೇ ರೀತಿ ನನಗೆ ಹೇಗೆ ಬಂದ ಹಾಗೆಯೇ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.